ನಮಸ್ತೆ ಸ್ನೇಹಿತರೆ ವೆಲ್ಕಮ್ ಟು ಸ್ಪರ್ಧಾ ದೀಪ ಯೂಟ್ಯೂಬ್ ಚಾನಲ್ ಆತ್ಮೀಯ ಸ್ನೇಹಿತರೆ ಕರ್ನಾಟಕ ಸರ್ಕಾರದಿಂದ ಧಾರವಾಡದಲ್ಲಿ ಕಾಲಿರತಕ್ಕಂಥ ವಿವಿಧ ಹುದ್ದೆಗಳಿಗೆ ಅದು ಶಿಕ್ಷಕ ಟೈಪಿಸ್ಟ್ ಮತ್ತು ಅಸಿಸ್ಟೆಂಟ್ ಹುದ್ದೆಗಳಿಗೆ ಅರ್ಜಿಯನ್ನು ಆಹ್ವಾನಿಸಲಾಗಿದೆ ಆ ಒಂದು ಅಧಿಸೂಚನೆಯ ಸಂಪೂರ್ಣ ವಿವರಣೆಯನ್ನು ನಾನು ಈ ವಿಡಿಯೋದಲ್ಲಿ ಕೊಡ್ತೀನಿ ಅದಕ್ಕಿಂತ ಮುಂಚೆ ನೀವಿನೂ ಕೂಡ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನಾನು ಅಪ್ಲೋಡ್ ಮಾಡುವ ಎಲ್ಲ ವಿಡಿಯೋಗಳ ನೋಟಿಫಿಕೇಷನ್ಗೆ ಪಕ್ಕದಲ್ಲಿರತಕ್ಕಂಥ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ ಈ ಒಂದು ಅಧಿಸೂಚನೆಯ ಮಾಹಿತಿ ಅರ್ಥ ಆಗಬೇಕು ಅಂದರೆ ಪೂರ್ತಿ ವಿಡಿಯೋವನ್ನು ವೀಕ್ಷಣೆ ಮಾಡಿ ಸ್ನೇಹಿತರೆ ಕೃಷಿ ವಿಶ್ವವಿದ್ಯಾಲಯ ಧಾರವಾಡದಲ್ಲಿ ಖಾಲಿ ಇರತಕ್ಕಂಥ ವಿವಿಧ ಹುದ್ದೆಗಳಿಗೆ ಅರ್ಜಿಯನ್ನು ಆಹ್ವಾನಿಸಲಾಗಿದ್ದು ಅದು ಧಾರವಾಡದ ಯೂನಿವರ್ಸಿಟಿಯಲ್ಲಿ ಸಾಂಸ್ಥಿಕ ಅಭಿವೃದ್ಧಿ ಪ್ರಯೋಜನೆಯಲ್ಲಿ ಖಾಲಿ ಇರುವಂತಹ ಈ ಒಂದು ಹುದ್ದೆಗಳಿಗೆ ಅರ್ಜಿಯನ್ನು ಆಹ್ವಾನಿಸಲಾಗಿದೆ ಗೆಳೆಯರೇ ಒಂದೊಂದೇ ಮಾಹಿತಿಯನ್ನು ಫಸ್ಟ್ ಕೊಡ್ತೀನಿ ಹುದ್ದೆಯ ಹೆಸರು ರಿಸರ್ಚ್ ಅಸೋಸಿಯೇಟ್ ನಂಬರ್ ಒನ್ ಅಂತೇಳಿ ಇದು ಒಟ್ಟು ಹುದ್ದೆಗಳು ಎರಡು ಇಲ್ಲಿ ಧಾರವಾಡದಲ್ಲೇ ಇದು ಹುದ್ದೆ ಇರತಕ್ಕಂಥದ್ದು ಬಿ ಇ ಬಿ ಇ ಕಂಪ್ಯೂಟರ್ ಸೈನ್ಸ್ ಆರ್ ಐ ಟಿ ಆರ್ ಎಲೆಕ್ಟ್ರಾನಿಕ್ ಆ್ಯಂಡ್ ಕಮ್ಯುನಿಕೇಷನ್ ಮತ್ತು ಐದು ವರ್ಷದ ಅನುಭವವನ್ನು ಕೇಳ್ತಾರೆ ಇದಕ್ಕಿರ್ತಕ್ಕಂತಹ ವೇತನ ನಾಲ್ಕು ಸಾವಿರದ ಜೊತೆಗೆ ಎಚ್ ಆರ್ ಎಯನ್ನು ಕೊಡ್ತಾರೆ ಎರಡನೇದು ರಿಸರ್ಚ್ ಅಸೋಸಿಯೇಟ್ ಒನ್ ಇದಕ್ಕೂ ಕೂಡ ಮಾಸ್ಟರ್ ಡಿಗ್ರಿ ಐದು ವರ್ಷದ ಒಂದು ಇಂಡಸ್ಟ್ರಿಯಲ್ ವರ್ಕ್ ಮಾಡಿರ್ತಕ್ಕಂತಹ ಅನುಭವ ಕೇಳಿದ್ದಾರೆ ಇದಕ್ಕೂ ಕೂಡ ಸೇಮ್ ವೇತನ ಮತ್ತು ಎಚ್ ಆರ್ ಎನ್ನು ಕೊಡಲಾಗುತ್ತೆ ಇನ್ನು ಮೂರನೇದಾಗಿ ಸೀನಿಯರ್ ರಿಸರ್ಚ್ ಫೆಲ್ಲೋ ನಾಲ್ಕು ಹುದ್ದೆಗಳಿದೆ ಇದಕ್ಕೆ ಎಮ್ ಎಸ್ ಸಿ ಅಗ್ರಿ ಅಥವಾ ಎಂ ಬಿ ಎ ಮೂರು ವರ್ಷದ ಅನುಭವವನ್ನು ಹೊಂದಿರತಕ್ಕಂಥವರು ಅರ್ಜಿಯನ್ನು ಸಲ್ಲಿಸ್ಬೋದು ಇದಕ್ಕೆ ಕೊಡ್ತಕ್ಕಂತಹ ವೇತನ ಮೂವತ್ತ ಐದು ಸಾವಿರ ರೂಪಾಯಿ ಪ್ಲಸ್ ಎಚ್ ಆರ್ ಎ ಇನ್ನು ಯಂಗ್ ಪ್ರೊಫೆಷ್ನಲ್ ಸೆಕೆಂಡ್ ಇದು ಲ್ಯಾಂಗ್ವೇಜ್ ಟೀಚಿಂಗ್ ಇಂಗ್ಲೀಷ್ನಲ್ಲಿ ಇದಕ್ಕೆ ಮಾಸ್ಟರ್ ಇನ್ ಇಂಗ್ಲೀಷ್ ವಿತ್ ಫ್ಲೂಯೆನ್ಸ್ ಇನ್ ಇಂಗ್ಲೀಷ್ ಅಂತ ಕೇಳಿದ್ದಾರೆ ಅಂದರೆ ಪಿ ಜಿ ಇಂಗ್ಲೀಷಲ್ಲಿ ಮಾಡಿರಬೇಕು ಮತ್ತು ಇಂಗ್ಲೀಷ್ನ ಅತ್ಯಂತ ಶುದ್ಧವಾಗಿ ಮಾತನಾಡೋದು ಗೊತ್ತಿರಬೇಕು ಇದಕ್ಕೆ ಇಪ್ಪತ್ತೈದು ಸಾವಿರ ರೂಪಾಯಿ ವೇತನವನ್ನು ಕೊಡಲಾಗುತ್ತೆ ಇಂಗ್ಲೀಷ್ ಟು ಇಂಗ್ಲೀಷ್ ಟೀಚರ್ ಒಟ್ಟು ಉದ್ಯೋಗ ಇರ್ತಕ್ಕಂಥದ್ದು ಮೂರು ಹೆಂಗ್ ಪ್ರೊಫೆಷ್ನಲ್ ಸೆಕೆಂಡ್ ಇದು ಓವರ್ಸೀಸ್ ಟ್ರೈನಿಂಗು ಇದಕ್ಕೂ ಕೂಡ ಧಾರವಾಡದಲ್ಲೇ ಹುದ್ದೆ ಇರತಕ್ಕಂಥದ್ದು ಇದಕ್ಕೆ ಯಾವುದೇ ಪದವಿಯನ್ನು ಮುಗಿಸಿರಬೇಕು ಮತ್ತು ಇಂಗ್ಲೀಷನ್ನು ಬರೆಯುವ ಮತ್ತು ಓದುವ ಮಾತನಾಡುವ ಸಾಮರ್ಥ್ಯ ಇರಬೇಕು ಜೊತೆಗೆ ವರ್ಲ್ಡ್ ಬ್ಯಾಂಕ್ ಪ್ರಾಜೆಕ್ಟ್ನಲ್ಲಿ ಜ್ಞಾನವನ್ನು ಹೊಂದಿರಬೇಕು ಇಪ್ಪತ್ತೈದು ಸಾವಿರ ರೂಪಾಯಿ ಇದಕ್ಕೆ ಕ್ರೋಢೀಕೃತ ವೇತನವನ್ನು ಕೊಡ್ತಕ್ಕಂಥದ್ದು ಮುಂದೆ ಯಂಗ್ ಪ್ರೊಫೆಷ್ನಲ್ ಸೆಕೆಂಡ್ ರೆಮಿಡಿಯಲ್ ಕೋರ್ಸಸ್ ಕೋರ್ಸಸ್ಗೆ ಬಿ ಎಸ್ ಸಿ ಅಥವಾ ಎನಿ ಡಿಗ್ರಿ ವಿತ್ ಸೋಷಿಯಲ್ ಸೈನ್ಸ್ ನಾಲೆಡ್ಜ್ ಒಂದು ವರ್ಷದ ಅನುಭವ ಇರಬೇಕಾಗುತ್ತೆ ಇಪ್ಪತ್ತೈದು ಸಾವಿರ ರೂಪಾಯಿ ವೇತನವನ್ನು ಕೊಡ್ತಾರೆ ನೆಕ್ಸ್ಟ್ ಯಂಗ್ ಪ್ರೊಫೆಷ್ನಲ್ ಸೆಕೆಂಡು ಅಲುಮ್ನಿ ಆ್ಯಂಡ್ ಇಂಡಸ್ಟ್ರಿ ಫ ಆಫೀಸರ್ ಅಂತೇಳಿ ಇದು ಬಿ ಎಸ್ ಸಿ ಅಗ್ರಿ ಅಥವಾ ಎನಿ ಡಿಗ್ರಿ ಇಂಗ್ಲೀಷ್ ಗೊತ್ತಿರಬೇಕು ಎರಡು ವರ್ಷದ ಅನುಭವ ಇರಬೇಕು ಇಪ್ಪತ್ತೈದು ಸಾವಿರ ರೂಪಾಯಿ ವೇತನ ಇನ್ನು ಆಫೀಸ್ ಅಸಿಸ್ಟೆಂಟ್ ಅಥವಾ ಟೈಪಿಸ್ಟ್ ಇದಕ್ಕೆ ಯಾವುದೇ ಪದವಿ ಎರಡು ವರ್ಷದ ಅಕೌಂಟಿಂಗ್ ಆ್ಯಂಡ್ ಕಂಪ್ಯೂಟರ್ ಟೈಪಿಂಗ್ನಲ್ಲಿ ಅನುಭವವನ್ನು ಹೊಂದಿರಬೇಕು ಒಟ್ಟು ಕ್ರೋಢೀಕೃತ ವೇತನ ಹದಿನೈದು ಸಾವಿರ ರೂಪಾಯಿ ಸ್ನೇಹಿತರೆ ಈ ಎಲ್ಲ ಒಂದು ತಾತ್ಕಾಲಿಕ ಹುದ್ದೆಗಳಿಗೆ ಅರ್ಜಿಯನ್ನು ಆಹ್ವಾನಿಸಲಾಗಿದೆ ಇನ್ನೊಂದೇನಂತಂದರೆ ಇದು ತಾತ್ಕಾಲಿಕ ಹುದ್ದೆಗಳು ಆ ಮಾತ್ರ ಆಗಿರುತ್ತೆ ಪರ್ಮನೆಂಟ್ ಆಗಿರೋದಿಲ್ಲ ಸಂದರ್ಶನದ ಮುಖಾಂತರವಾಗಿ ನೇರ ನೇಮಕಾತಿಯನ್ನು ಮಾಡಿಕೊಳ್ಳಲಾಗ್ತದೆ ಇನ್ನೊಂದು ಈ ಒಂದು ಹುದ್ದೆ ಇರ್ತಕ್ಕಂಥದ್ದು ಮೂವತ್ತೊಂದು ಮೂರು ಎರಡು ಸಾವಿರದ ಇಪ್ಪತ್ತರವರೆಗೆ ಮಾತ್ರ ಇರುತ್ತೆ ಸೊ ಅಂದರೆ ಈ ವರ್ಷದ ಈ ಆರ್ಥಿಕ ವರ್ಷದ ಎಂಡಿಂಗ್ ಮಾತ್ರ ಇರ್ತಕ್ಕಂಥದ್ದು ಆ ನಂತರ ನಿಮ್ಮನ್ನು ಯಾವುದೇ ಕಾರಣವಿಲ್ಲದೆ ತೆಗೆಯಲಾಗುತ್ತೆ ಅಥವಾ ಮುಂದುವರಿಸಲುಬಹುದು ಅದಕ್ಕೆ ಯಾವುದೇ ಮಾಹಿತಿಯನ್ನು ಇಲ್ಲಿ ಕೊಟ್ಟಿಲ್ಲ ಅವರು ನೇಮಕಾತಿಯನ್ನು ಪಡೆಯಲು ಬಯಸುವಂತಹ ಅಭ್ಯರ್ಥಿಗಳು ಅರ್ಜಿ ನಮೂನೆಯನ್ನು ಎರಡು ಪ್ರತಿಗಳೊಂದಿಗೆ ದಿನಾಂಕ ಅಂದು ಹದಿನಾಲ್ಕು ಹನ್ನೊಂದು ಎರಡು ಸಾವಿರದ ಹತ್ತೊಂಬತ್ತರಂದು ಬೆಳಗ್ಗೆ ಹತ್ತು ಗಂಟೆಗೆ ಸಹ ಸಂಶೋಧನಾ ನಿರ್ದೇಶಕರ ಕಚೇರಿ ಕೃಷಿ ವಿಶ್ವವಿದ್ಯಾಲಯ ಧಾರವಾಡದಲ್ಲಿ ಸಂದರ್ಶನಕ್ಕೆ ಹಾಜರಾಗಲು ತಿಳಿಸಲಾಗಿದೆ ಸಂದರ್ಶನಕ್ಕೆ ಬರುವಾಗ ತಮ್ಮ ವಿದ್ಯಾರ್ಥಿಗೆ ಸಂಬಂಧಪಟ್ಟ ಎಲ್ಲ ಮೂಲ ದಾಖಲೆಗಳನ್ನು ಮತ್ತು ಎರಡು ಪ್ರತಿಗಳ ಪ್ರತಿಗಳನ್ನು ಸಂದರ್ಶನ ಸಮಯದಲ್ಲಿ ತರಲು ತಿಳಿಸಲಾಗಿದೆ ಯಾವುದೇ ಸಂದರ್ಭದಲ್ಲಿ ಅರ್ಜಿಯನ್ನು ಮುಂಗಡವಾಗಿ ಕಳಿಸಬಾರ್ದು ಅಂತ ಇದೆ ಇನ್ನೊಂದು ತಿಳಿಸಿದರೆ ಸಂದರ್ಶನಕ್ಕೆ ಬರುವ ಅಭ್ಯರ್ಥಿಗಳು ತಮ್ಮ ಸ್ವಂತ ಖರ್ಚಿನಲ್ಲಿ ಹಾಜರಾಗಬೇಕು ಸದರಿ ನೇಮಕಾತಿಯು ತಾತ್ಕಾಲಿಕವಾಗಿರುವುದರಿಂದ ಯಾವುದೇ ಸಮಯದಲ್ಲಿ ಕಾರಣ ತಿಳಿಸದೆ ತೆಗೆದು ಹಾಕಲಾಗುವುದು ಹಾಗೂ ಸದರಿ ನೇಮಕಾತಿಯು ತಾತ್ಕಾಲಿಕವಾಗಿರುವುದರಿಂದ ವಿಶ್ವವಿದ್ಯಾಲಯದಲ್ಲಿ ನೇರ ನೇಮಕಾತಿಗಾಗಿ ಯಾವುದೇ ತರಹದ ಹಕ್ಕಿಗಾಗಿ ಹಕ್ಕಿಗೆ ಒಳಪಟ್ಟಿರುವುದಿಲ್ಲ ಅಂತ ಕೂಡ ತಿಳಿಸಿದ್ದಾರೆ ಇದು ಅವರು ಕೊಟ್ಟಿರ್ತಕ್ಕಂಥ ನೆಕ್ಸರ್ ಅಥವಾ ಅಪ್ಲಿಕೇಶನ್ ಫಾರ್ಮು ಇದರಲ್ಲಿ ಕ್ಯಾಂಡಿಡೇಟ್ಸ್ ನೇಮ್ ಡೇಟ್ ಆಫ್ ಬರ್ತ್ ಕ್ವಾಲಿಫಿಕೇಷನ್ ಕ್ಯಾಸ್ಟ್ ಎಕ್ಸ್ಪೀರಿಯನ್ಸ್ ಅವಾರ್ಡ್ಸ್ ಇನ್ನು ಎನ್ ಸಿ ಸಿ ಎನ್ ಎಸ್ ಸಿ ಸ್ಪೋರ್ಟ್ಸ್ ಅಥವಾ ಯಾವುದೇ ಆಕ್ಟಿವಿಟೀಸಲ್ಲಿ ನೀವು ಏನಾರ ಸಾಧನೆಯನ್ನು ಮಾಡಿದರೆ ಅದು ಪಬ್ಲಿಕೇಶನ್ಸು ಇವೆಲ್ಲ ಇದೆ ಅಡ್ರೆಸ್ ಮತ್ತು ಮೊಬೈಲ್ ನಿಮ್ಮದು ಸ್ವಂತದ್ದು ಬರೀಬೇಕಾಗುತ್ತೆ ಇದು ವೀಕ್ಷಕರೇ ಯಾರೆಲ್ಲ ಆಸಕ್ತ ಅಭ್ಯರ್ಥಿಗಳಿದ್ದೀರಿ ಅವರು ಈ ಒಂದು ಸಾಂಸ್ಥಿಕ ಅಭಿವೃದ್ಧಿ ಪ್ರಾಯೋಜನೆಯಲ್ಲಿ ಕಾಲ ಕಾಲಿರ್ತಕ್ಕಂಥ ಈ ಒಂದು ಹುದ್ದೆಗಳಿಗೆ ಅರ್ಜಿಯನ್ನು ಸಲ್ಲಿಸಿ ಸರಿ ನೇರವಾಗಿ ನೀವು ಸಂದರ್ಶನಕ್ಕೆ ಅಟೆಂಡ್ ಆಗ್ಬೋದಾಗಿರುತ್ತೆ ಈ ವಿಡಿಯೋವನ್ನು ಎಲ್ಲ ನಿಮ್ಮ ಸ್ನೇಹಿತರಿಗೂ ಕೂಡ ಶೇರ್ ಮಾಡಿ ಇದೇ ರೀತಿಯ ಹೊಸ ಹೊಸ ಹುದ್ದೆಗಳ ನೋಟಿಫಿಕೇಷನ್ಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಥ್ಯಾಂಕ್ ಯು